ಜಿಲ್ಲೆಯ ನಿವೃತ್ತ ಜಿಲ್ಲಾಧಿಕಾರಿಗಳಾದ ಸಿ ಸೋಮಶೇಖರ್ ಅವರ ಹುಟ್ಟುಹಬ್ಬವನ್ನು ತುಮಕೂರು ನಗರದ ಬಾಲಭವನ ಆವರಣದಲ್ಲಿರುವ ಮಾನಸ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಕೆಲಕಾಲ ಮಕ್ಕಳೊಂದಿಗೆ ಬರ್ತರು. ಮಾನಸ ಬುದ್ಧಿಮಾಂದ್ಯ ಶಾಲೆ ಒಂದು ದೃಷ್ಟಿಯಲ್ಲಿ ನಮ್ಮೆಲ್ಲರ ಅಂತಃಕರಣವನ್ನು ಕಲಕುವಂತಹ ಒಂದು ಭಾವನಾತ್ಮಕ ಸಂಸ್ಥೆ. ನಾನು ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಿಂದ ಇಲ್ಲಿವರೆಗೆ ನನ್ನ ಹುಟ್ಟುಹಬ್ಬವನ್ನು ಇಲ್ಲಿನ ದೈವಾಂಶ ಸಂಭೂತರಾದಂಥ ಮಕ್ಕಳ ಜೊತೆಗೆ ಆ ಮಕ್ಕಳನ್ನು ದೇವರು ಅಂತ ಪ್ರೀತಿಸುವಂಥ ಶಿಕ್ಷಕಿಯರ ಜೊತೆಯಲ್ಲಿ ಆಚರಿಸ್ಕೊಳ್ತಾ ಬಂದಿದ್ದೇನೆ. ನಾನಾಗಲೇ ಹೇಳಿದಾಗೆ ಇದು ಪ್ರದರ್ಶನದ ಒಂದು ಸಂಗತಿಯಲ್ಲ, ಈ ಮಕ್ಕಳ ಬಗ್ಗೆ ನನಗೆ ವಿಶೇಷವಾದಂಥ ಪ್ರೀತಿ ಮತ್ತು ಈ ಮಕ್ಕಳ ಏನು ದುರಾದೃಷ್ಟ ಸ್ಥಿತಿ ಇದೆ, ಭಗವಂತ ಏಕೆ ಈ ರೀತಿ ಸೃಷ್ಟಿ ಮಾಡಿದೆ ಅಂತ ನಾನು ಭಗವಂತನ ಸಿಕ್ಕಿದ್ರೆ ಪ್ರಶ್ನೆ ಮಾಡೋಣ ಅಂತಿದ್ದೇನೆ. ಆದರೆ ಭಗವಂತನ ನನ್ನ ಕೈ ಸಿಗೋದಿಲ್ಲ, ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಈ ಮಕ್ಕಳಿಗೆ ಒಳ್ಳೆಯ ಭಗವಂತ ಆರೋಗ್ಯ ಕೊಡಲಿ, ಅವರ ಬುದ್ಧಿಮಾಂದ್ಯತೆ ಕಡಿಮೆಯಾಗಿ ಅವರು ನಮ್ಮಂತೆ ಸಾಮಾನ್ಯ ಜನರಂತೆ ಬದುಕುವಂತಾಗಲಿ ಅಂತ ಆಶಿಸ್ತೇನೆ. ಜೊತೆಗೆ ಟೀಚರ್ಸ್ ಇದ್ದಾರಲ್ಲ, ಅವ್ರು ನೋಡ್ತಾ ಇದ್ದೆ ನಾನು, ಅದು ಅವರು ಪ್ರದರ್ಶನಕ್ಕಾಗಿ ಮಾಡೋದಲ್ಲ, ಒಬ್ಬ ಮಕ್ಕಳ ಶುಚಿತ್ವ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಎಲ್ಲ ರೀತಿಯ ಶುಚಿತ್ವವನ್ನು ಅವ್ರು ಮಾಡೋದನ್ನು ಕಂಡಾಗ ಅವರ ಮಕ್ಕಳಿಗೂ ಅಷ್ಟು ಅಂತಃಕರಣದಿಂದ ಅವರು ಪ್ರೀತಿಸೋದಿಲ್ಲ, ಸೇವೆ ಮಾಡೋದಿಲ್ಲ. ಆ ಎಲ್ಲ ಬೋಧಕ ಸಿಬ್ಬಂದಿಯವರಿಗೆ, ಆಡಳಿತ ಮಂಡಳಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಈ ಶಾಲೆಗೆ ಒಂದು ಶಾಶ್ವತವಾದ ನೆಲೆ ಸಿಗುವುದ ದಿಸಿನಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ಆದಷ್ಟು ಬೇಗನೆ ಶ್ರಮಿಸಲಿ. ನಮ್ಮ ಕೋರಿ ಮಂಜಣ್ಣ ಅವರು ಭಾಳ ಪ್ರೀತಿಯಿಂದ ಹೇಳಿದ್ದಾರೆ, ಇದಕ್ಕೊಂದು ಸಂಸ್ಥೆಗೊಂದು ನೆಲೆ ಬೇಕು ಅಂತ, ನನಗೂ ಅದೇ ಅನ್ನಿಸ್ತಾ ಇದೆ. ಆ ನೆಲೆ ಸಿಕ್ಕಾಗ ಈ ಮಕ್ಕಳ ಬದುಕಿಗೊಂದು ಬೆಲೆ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಅವಕಾಶವನ್ನು ನಮ್ಮ ಆಡಳಿತ ಮಂಡಳಿ ಮತ್ತು ಮೈತ್ರಿ ಸಮಾಜ, ನಮ್ಮ ತುಮಕೂರು ಮೈತ್ರಿ ಸಮಾಜ ಒಂದು ವಿಶೇಷವಾದ ಪ್ರೀತಿ ನಮ್ಮ ಬಗ್ಗೆ, ಅವರೆಲ್ಲರೂ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜನ್ಮದಿನವನ್ನು ಆಚರಿಸತಕ್ಕಂಥ ಒಂದು ಈ ವಿಶೇಷ ಪ್ರಕರಣ ನನಗೆ ತುಂಬ ಹೃದಯ ಸ್ಪರ್ಶಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ನಮಸ್ಕಾರ. ಈ ಸಂದರ್ಭದಲ್ಲಿ ಸರ್ವಮಂಗಳ ಸೋಮಶೇಖರ್ ಸೇರಿದಂತೆ ಶಾಲೆಯ ಅಧ್ಯಾಪಕ ವೃಂದದವರು ಹಾಜರಿದ್ದರು.